Vitória! Vitória, segue! Vitória, Vitória! Vitória, segue! Vitória, Vitória! ಸರ್ ಹತ್ತು ನಿಮಿಷ ನಿಮ್ಮ ಟೇಷನ್ ಮುಂದೆ ಹತ್ರ ನಿಮಗೆ ಖಬರ್ ಬರಲಿಲ್ಲ ರೋಡು ಬ್ಲಾಕ್ ಆಗಿಲ್ಲ ಬರ್ತದೆ ನಿಮಗೆ ಹೆಂಗ ಅಂತ ಕೇಳ್ರಿ ಹತ್ತು ನಿಮಿಷ ನಾವು ಅಲ್ಲಿ ಬಂದ ಹತ್ರ ಓಟು ಬಂದ್ ಮಾಡಿದ್ರೆ ವಿಷಯ ಮಾತಾಡ್ರಿ ಇಲ್ಲ ನಿನ್ನೆ ನಮ್ಮ ವಕೀಲರೊಬ್ರು ಅಂತಿಲ್ಗಿ ಒಳಗೆ ಮನೆ ಕಟ್ತಾ ಇದ್ದಾರೆ ಆ ಮನೆ ಕಟ್ಟಡ ನಿಮಿತ್ತ ತಂಟೆ ಆಗಿ ಪಿ ಡಿ ಓ ಬಂದು ಅದನ್ನೆಲ್ಲ ಚೆಕ್ ಮಾಡಿ ನೀವು ಕಟ್ಟಬಹುದು ಅಂತ ನಮ್ಮ ವಕೀಲರಿಗೆ ಹೇಳಿ ಹೋದಾಗ ಪಂಚಾಯತಿ ಸದಸ್ಯ ಬಂದ ಅದನ್ನ ಹೆಂಗ್ ಕಟ್ತೀರಿ ನೋಡ್ತೀರಿ ಅಂತ ಹೇಳಿ ನಮ್ಮ ವಕೀಲರ ಮೇಲೆ ಮತ್ತ ಅವ್ರ ಮದರ್ ಮೇಲೆ ಹಲ್ಲೆ ಮಾಡಿ ನೀ ಹೆಂಗ್ ಕಟ್ತಿ ನೋಡ್ತಾನೆ ಅಂತ ಹೇಳಿ ಹೇಳಿದಾಗ ಅವ್ನ ಮೇಲೆ ಹಲ್ಲೆ ಮಾಡಿ ಇದನ್ನ ಕಟ್ಟಕ್ ಬಿಡಂಗಿಲ್ಲ ಅಂತ ಹೇಳಿದಾಗ ನಮ್ಮ ವಕೀಲರು 6 ಗಂಟೆಗೆ ಹೋಗಿ ಪಿ ಎಸ್ ಐ ಅಂಕಲ್ಗೆ ಅವ್ರ ಮುಂದೆ ಕೂತು ಕಂಪ್ಲೇಂಟ್ ಬರ್ಕೊಡ ಸಾಯಂಕಾಲ ಮಲ್ಲಾಪುರದಲ್ಲಿ ದೇಸಾಯಿ ಅಂತ ವಕೀಲರು ಒಂದು ಪರ್ಮಿಷನ್ ಮ್ಯಾಗ ಮನೆ ಕಟ್ತಾ ಇದ್ರು ಪಿ ಡಿ ಓ ಪರ್ಮಿಷನು ಕೊಟ್ಟಾರ ಅಂತ ಹೇಳಿದ್ರು ಆದ್ರೆ ಪಂಚಾಯತಿ ಸದಸ್ಯರು ಒಬ್ರು ಬಂದು ಅವ್ರ ಮ್ಯಾಗ ಇಲ್ಲ ಇಲ್ಲಿ ಕಟ್ಟಂಗಿಲ್ಲ ಅಂತೇಳಿ ಅವ್ರ ಮ್ಯಾಗ ಹಲ್ಲೆ ಮಾಡಕ್ಕೋದ್ರು ಆಮೇಲೆ ಅವ್ರ ತಾಯಿಯವರಿಗೆ ಸೀರಿಯಸ್ ಇತ್ತು ಅವ್ರ ತಾಯಿಯವ್ರ ಮ್ಯಾಗೂ ಹಲ್ಲೆ ಮಾಡಕ್ಕೋದ್ರು ಆ ಸಂದರ್ಭದೊಳಗೆ ವಕೀಲರು ಅದಕ್ಕೆ ಅಡ್ಡ ಗಟ್ಟಿದ್ದ ವಕೀಲರ ಮ್ಯಾಗ ವಕೀಲರು ಬಡದ್ರು ಬಡದ ನಂತರ ಅವ್ರ ಅಂಕಲಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೋದ್ರು ಅಂಕಲಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೋದ್ರೆ ಪೊಲೀಸರು ಕಂಪ್ಲೇಂಟ್ ತೊಗೊಳಿಲ್ಲ ಪಿ ಎಸ್ ಐ ಅವರು ತೊಗೊಳಿಲ್ಲ ಆದ್ರೆ ಅಷ್ಟೊಳಗೆ ಏನಾಯ್ತಂತಂದ್ರೆ ಆ ಪಂಚಾಯತಿ ಸದಸ್ಯ ಪೊಲೀಸ್ ಸ್ಟೇಷನ್ಗೆ ಬಂದ ಅವ್ರ ಮ್ಯಾಗ ಮತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ಅಷ್ಟು ಮಾಡಿದ್ರು ಸಹಿತ ಪೊಲೀಸರು ಯಾವುದೇ ಕಂಪ್ಲೇಂಟ್ ತೊಗೊಳ್ಲಾರ್ಕ ಅಲ್ಲಿ ವಕೀಲರು ಇದ್ದವ್ರ ಇಲ್ಲ ನಾವು ವಕೀಲರ ನಮ್ಮ ಮ್ಯಾಗೂ ಹಿಂಗೆ ಯಾಕೆ ಆಗ್ತೈತೆ ಅಂತಂದ್ರೆ ಅವಾಚ್ಯ ಶಬ್ದದಿಂದ ಅವರು ಮಾತಾಡಿದ ಪಂಚಾಯತ್ ಸದಸ್ಯರು ಮಾತಾಡಿದ್ರು ಆದ್ರೆ ಅಲ್ಲಿವರೆಗೆ ಯಾವುದೋ ಕ್ರಮ ಕೈಗೊಳ್ಳುವಾರ್ಕ ನಾವೆಲ್ಲ ನ್ಯಾಯವಾದಿಗಳು ಕುಡಿಕೊಂಡು ಒಬ್ಬ ವಕೀಲರಿಗೇನೆ ಈ ರೀತಿ ಆದ್ರೆ ಇನ್ನು ಅಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಏನಿರ್ಬೋದು ಆ ಕಾರಣಕ್ಕಾಗಿ ನಾವು ಪಿ ಎಸ್ ಐ ಅವ್ರ ಮ್ಯಾಗ ಕ್ರಮ ಕೈಕೊಡ್ರಿ ಅಂತೇಳಿ ಈಗ ಎಲ್ಲರೂ ಕೂಡಿ ನಾವು ನ್ಯಾಯಾಲಯದ ಕಾರ್ಯಕಲಾಪದಿಂದ ಹೊರ ಉಳಿದು ಇಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಡಿ ಎಸ್ ಪಿ ಸಾಹೇಬ್ ಹೇಳ್ತಾರೆ ನಮ್ಗೆ ಸಮಯ ಕೊಡ್ರಿ ಪಿ ಎಸ್ ಐ ಇಲ್ಲಿ ಕರೆಸ್ತು ಮಾತಾಡ್ತು ಸಮಯ ಕೊಡೋದಂತಂದ್ರೆ ಅವ್ರು ಪಿ ಎಸ್ ಐ ಇರ್ತಾರೆ ಗುರುತಿ ಸಮಯ ಕೊಡೋ ಅವಶ್ಯಕತೆ ಇಲ್ಲ ಅವ್ರು ಕರ್ಸ್ ಕೊಡ್ರಿ ಇಮಿಡಿಯೇಟ್ ಕರ್ಸ್ಕೊಂಡು ನೀವು ಏನು ಕ್ರಮ ಕೈಕೊಳ್ತೀರಿ ಕೈಕೊಡ್ರಿ ನಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಕಚೇರಿಗೆ ಬರ್ರಿ ಕೂತು ಮಾತಾಡೋಣ ಕಚೇರಿಗೆ ಕೂತು ಮಾತಾಡಕ್ಕೆ ನಾವು ಬಂದಿಲ್ಲ ನಾವು ಹೋರಾಟ ಮಾಡಕ್ಕೆ ಬಂದಿವಿ ಕಚೇರಿಗೆ ಬರೋದ್ರೆ ನೇರವಾಗಿ 4 ಮಂದಿ ಹೋಗ್ತಿದ್ದು ನಿಮ್ಮಲ್ಲಿ ಹಿಂಗೆ ಆಗೈತೆ ಅಂತ ಹೇಳ್ತು ಪದೇ ಪದೇ ಇದು ಅಂತ ಹೇಳಿದಾಗ ನಾವು ಹೋಗಿ ಕೂತು ಮಾತಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ನಾವು ಹೋರಾಟದಿಂದ ನಮ್ಗೆ ಗೆಲುವು ಪಡ್ಕೋಬೇಕಂತೇಳಿ ನಾವು ತೀರ್ಮಾನ ಮಾಡ್ಬೇಕು ತೊಂದರೆ ಆಗುತ್ತೆ ತಮ್ದು ಯಾರು ವಿಚಾರ ಮಾಡಿದಾರೆ ಆ ಸಾರ್ವಜನಿಕರ ಪರವಾಗಿ ನಾವು ವಕೀಲರು ಇರೋದು ನಮ್ಮ ಸ್ವಂತಕ್ಕಲ್ಲ ಆದ್ರೆ ಇಲ್ಲ ನಮ್ಮ ಸ್ವಂತಕ್ಕೆ ಮಾಡ್ಯಾರ ಅನ್ನೋದು ಅಷ್ಟೇ ನಾನು ಇಲ್ಲಿ ಮುಂದೆ ಮಾಡಿದ್ವಿ ಹೊರತಾಗಿ ನಾವು ಮಾಡೋದೆ ಸಾರ್ವಜನಿಕರ ಸಲುವಾಗಿ 5 ನಿಮಿಷ ತೊಂದರೆ ಆದ್ರೆ ಅವ್ರಿಗೆ ಜ್ಞಾನ ಇಲ್ಲ ಮತ್ತಿನ್ನು ಜನಸಾಮಾನ್ಯರು ಏನು ನೋಡ್ತಾರೆ ಇವ್ರ ಜನಸಾಮಾನ್ಯರು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಏನ್ ತಗೋತಾರ ಪಿ ಎಸ್ ಐ ಆಗಿ ಒಬ್ಬ ವಕೀಲರಿಗೆ ಹೋಗಿ ಕಂಪ್ಲೇಂಟ್ ಕೊಡಕ್ ಹತ್ರ ಕೇರ್ ಮಾಡ್ಲಿಲ್ಲ ಜನಸಾಮಾನ್ಯರಿಗೆ ಏನ್ ನ್ಯಾಯ ಕೊಡ್ತಾರ ಇವ್ರ ಕಾನೂನು ಜ್ಞಾನ ಏನೈತಿ ಇವ್ರು 10th ಸೆಕೆಂಡ್ ಇಯರ್ ಪಾಸ್ ಆಗಿ ಸೀಟ್ ಮೇಲೆ ಕೂತಿರ್ತಾರ ಪಿ ಎಸ್ ಐ ಆಗಿ ಇವ್ರಿಗೆ ಏನ್ ಜ್ಞಾನ ಐತಿ ಒಬ್ಬ ವಕೀಲರಿಗೆ ಜ್ಞಾನ ಒಬ್ಬ ವಕೀಲರಿಗೆ ಇವ್ರ ನ್ಯಾಯ ಕೊಡ್ಲಿಲ್ಲ ಇನ್ನು ಜನಸಾಮಾನ್ಯರ ಪಾಪ ಬಡಬಗ್ಗರಿಗೆ ಏನು ನ್ಯಾಯ ಕೊಡ್ತಾರೆ ಇವರು ಪೊಲೀಸರಾಗಿ ಪಿ ಎಸ್ ಐ ಆಗಿ ಅದ್ ನಮ್ದು ನಮಗ ಅವ್ರನ್ನ ಈಗ ಅಮಾನತ್ ಮಾಡ್ಬೇಕು ಇವ್ರು ಬಂದ ಅಲ್ಲಿ ಇಲ್ಲಿ ಏನ್ ಹೇಳ್ಬೇಕು ನಮ್ದು ಕಂಪ್ಲೇಂಟ್ ಅವ್ರು ನೀನು ತಗೊಂಡಿಲ್ಲ ಮತ್ತೆ ನಾವು ಮುಂದೆ ಏನ್ ಕಾನೂನು ಕ್ರಮ ತಗೋತಾವಲ್ಲ ಅವ್ರ ಮೇಲೆ ನಮಗ್ ಗೊತ್ತೈತಿ 20 ನಿಮಿಷ ಆದ್ರೂ ಯಾವುದೇ ನಮಗ ಸ್ಪಂದನೆ ನೀಡಲಿಲ್ಲ ಇಲ್ಲಿ ಬಂದ 20 ನಿಮಿಷ ಆದ್ರು ಸ್ಟೇಷನ್ಗೆ ಬಂದು 20 ನಿಮಿಷ ಆಯ್ತು ನಮ್ಮ ಎಲ್ಲ ವಕೀಲರ ಸಂಘದ ಪದಾಧಿಕಾರಿಗಳು ಸದಸ್ಯರು ಬಂದ್ರು ಯಾವುದು ಒಂದನೇ ಸ್ಪಂದನೆ ನೀಡಿಲ್ಲ ಅವರು ಅದಕ್ಕಾಗಿ ನಾವು ಇಲ್ಲಿ ರಸ್ತೆಗಿಳಿದು ಸ್ಟ್ರೈಕ್ ಮಾಡಿದ್ದೇವೆ ಅವರು ಪಿ ಎಸ್ ಐ ಬರಬೇಕು ಇಮಿಡಿಯೇಟ್ಲಿ ಮೇಲಾಧಿಕಾರಿಗಳು ಅವ್ರನ್ನ ಅಮಾನತ್ ಮಾಡಬೇಕು ಅಲ್ಲಿವರೆಗೆ ನಮ್ಮ ಸ್ಟ್ರೈಕನ್ನು ನಾವು ನಿಂದ್ರಿಸೋದಿಲ್ಲ